ವಿಶ್ವಗುರು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿ ಘೋಷಣೆ. ಅಭಿನಂದನಾ ಸಮಾರಂಭ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಪಂಚಾಯತಿ ಸಭಾಭವನದಲ್ಲಿ ಆಯೋಜನೆ ಮಾಡಿದ ಅಭಿನಂದನಾ ಸಮಾರಂಭ ಜರುಗಿತು. ವೀರಶೈವ ಮುಖಂಡರು ಮುಖ್ಯಮಂತ್ರಿಯಾಗಿದ್ದರೂ ಉಳಿದ ಲಿಂಗಾಯತರಿಗೆ ಅವಕಾಶ ತಪ್ಪಿ ಹೋಗುತ್ತಿದೆ. ಜಾತಿ ರಾಜಕಾರಣದಿಂದಯೇ ತಾವು ಸಚಿವ ಸ್ಥಾನದಿಂದ ವಂಚಿತರಾಗಿದ್ದೇವೆ ಎಂದು ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಹೇಳಿದರು. ವಿಶ್ವಗುರು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ರಾಜ್ಯ ಸರ್ಕಾರ ಘೋಷಿಸಿದ ಹಿನ್ನೆಲೆ ಸರ್ಕಾರದ ಪ್ರತಿನಿಧಿ ಎಂದು ಅಶೋಕ್ ಪಟ್ಟಣ್ ಅವರಿಗೆ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕು ಘಟಕವು ಸನ್ಮಾನಿಸಿದ ನಂತರ ಅವರು ಮಾತನಾಡಿ, ದೇವರಾಜ ಅರಸು ಕಾಲದಿಂದಲೂ ಕಾಂಗ್ರೆಸ್ನಲ್ಲಿ ಇದ್ದರು. ಜಾತಿವಾರು ಖಾತೆಗಳನ್ನು ಹಂಚಿಕೆಯಾಗಿ ತಾವು ವಂಚಿತರಾಗಿರುವುದಕ್ಕೆ ತಿಳಿಸಿದರು. ಸಮಾಜದಲ್ಲಿ ಜಾತಿ ರಾಜಕಾರಣ ತಾಂಡವ ಹೆಚ್ಚಿದೆ. ಶಾಲಾ ಮಕ್ಕಳ ದಾಖಲಾತಿಯಲ್ಲಿ ಜಾತಿ ಕಾಲಮನ ತೆಗೆದುಹಾಕಬೇಕು. ಎಲ್ಲರೂ ಸಮಾನರು. ಸಮಾಜದಲ್ಲಿ ಇರುವುದು ಒಂದೇ ಜಾತಿ, ಅದು ಮನುಷ್ಯ ಜಾತಿ ಎನ್ನುವುದು ಸರ್ಕಾರಗಳು ಜಾರಿ ಮಾಡಬೇಕು. ಅಂದಾಗ ಮಾತ್ರ ಜಾತಿ ಪದ್ಧತಿ ನಿರ್ಮೂಲನೆಯಾಗಲಿದೆ ಎಂದು ಹೇಳಿದರು. ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದ ಹರುಗೇರಿಯ ಶರಣ ಸಾಹಿತಿ ಐ.ಆರ್. ಮಠಪತಿ ಮಾತನಾಡಿ, ಕರ್ನಾಟಕ ಸರ್ಕಾರ ವಿಶ್ವಗುರುವಿಗೆ ಶ್ರೇಷ್ಠ ಸ್ಥಾನಮಾನ ನೀಡಿದೆ. ಬಸವಣ್ಣನವರ ವಚನಗಳನ್ನು ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳುವ ಮೂಲಕ ಆದರ್ಶ ಜೀವನವನ್ನು ನಡೆಸಬೇಕು ಎಂದು ಹೇಳಿದರು. ಸಮಾಜವನ್ನು ಮೌಢ್ಯಗಳು ಇಂದು ಆಳುತ್ತಿವೆ. ಮೂಢನಂಬಿಕೆ ಎನ್ನುವುದನ್ನು ಬಿಟ್ಟು ಅನುಭವ ಮಂಟಪದ ಶರಣರು ಅನುಭಾವದಿಂದ ರಚನೆ ಮಾಡಿರುವ ವಚನ ಸಾಹಿತ್ಯ ಇಂದಿಗೂ ವೈಜ್ಞಾನಿಕ ಯುಗಕ್ಕೆ ಹೊಂದಾಣಿಕೆಯಾಗುತ್ತಿದೆ. ಪ್ರತಿಯೊಬ್ಬರು ವಚನಗಳನ್ನು ಅರಿತು ಜೀವನ ಸ್ವಾರ್ಥಕ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಅಭಿನಂದನಾ ಸಮಾರಂಭ ರಾಮದುರ್ಗದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದ ಸದಸ್ಯರು ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಹಿನ್ನೆಲೆ ಸರ್ಕಾರದ ಪ್ರತಿನಿಧಿಯಾಗಿರುವ ಶಾಸಕ ಅಶೋಕ್ ಪಟ್ಟಣ್ ಅವರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಬಿ.ಆರ್. ದೊಡ್ಡಮನಿ, ಎಸ್.ಎಸ್. ಮುದೇನೂರ್, ವೈ.ಎಚ್. ಪಾಟೀಲ್, ಡಾಕ್ಟರ್ ವೈ.ಬಿ. ಕುಲಗೋಡ್, ಪ್ರೊಫೆಸರ್ ಚಿಕ್ಕನರಗುಂದ್ ಇತರರು ಉಪಸ್ಥಿತರಿದ್ದರು. ಪ್ರಾಚಾರ್ಯ ಎಸ್.ಎಂ. ಸಕ್ರಿ ಸ್ವಾಗತಿಸಿದರು. ಸಿದ್ದು ಹದ್ಲಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈರಣ್ಣ ಬುಡ್ಡಾಗೋಳ್ ವಂದಿಸಿದರು. ಅನಿಸಿಕೆ ಏನಂದರೆ, ಕಾಲೇಜಿನ ಒಳಗೆ ಶಾಲೆ ಒಳಗೆ ಆ ಜಾತಿ ಕಾಲಮೇ ತೆಗೆದು ಬಿಡಬೇಕು ಅಂತ ನಂದು ಪರ್ಸನಲ್ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಸಣ್ಣ ಹುಡುಗರಿಂದಲೇ ಆ ಕಾಲಮೇ ತೆಗೆದ್ಬಿಟ್ರೆ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಆ ಥರ ಅದು ಇರಲಿಬೇಕು, ರಿಲಿಜನ್ ಇರಲಿ, ಜಾತಿ ಕಾಲಮ್ ತೆಗೆದ್ರೆ ಭಾಳ ಒಳ್ಳೆಯದು ಅಂತ ನನಗೆ ಪರ್ಸನಲ್ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಅಂದ್ರೆ ದೊಡ್ಡ ಇಶ್ಯೂ ಮಾಡೋದಕ್ಕಾಗಿಲ್ಲ, ನನ್ನ ಅವ್ರ ವೈಯಕ್ತಿಕ ಅಭಿಪ್ರಾಯ. ಇದೇನಾಗ್ತದೆ ರಾಜಕೀಯ ಏನೋ ಮಾಡೋದು ಅದೇ ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ, ಪೇಪರ್ನಾಗೆ ಟಿವಿನಾಗೆ ದೊಡ್ಡ ಇಶ್ಯೂ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ವಿಶೇಷವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಯಾವ ಜಾತಿ ಗೀತಿ ಗೊತ್ತಿರಲ್ಲ, ಅದರಲ್ಲಿ ಜಾತಿ ಕಾಲಮ್ ಹಾಕ್ಬಿಟ್ರೆ ಇವ ಇಲ್ಲಿಂಗ ಆಯ್ತು, ಇವ ಕುರುಬ, ಇವ ಆ ಜಾತಿ ಜಾತಿ ಅಂತ ಭೇದ ಭಾವ ಬರಬಾರ್ದು ಅಂತ ಆ ದೃಷ್ಟಿಯೊಳಗೆ ನಾನು ಒಂದು ಸಲಹೆ ಕೊಡ್ತೀನಿ. ಅದು ಆದರೆ ಈಗೇನಾಗಿದೆ, ಮೊದಲು ಜಾತಿ ಹೇಳಿದ್ರೆ ಬೈತಾ ಇದ್ರು, ಅಂದರೆ ಒಂದು 25-30 ವರ್ಷದ ಹಿಂದೆ